ಎಲ್ಲರೂ ನಮಸ್ಕಾರ. ನಾನು ಥಿಯೇಟರ್ ಫಸ್ಟ್ ನಾಟಕ ನಾನು ಡೈರೆಕ್ಟ್ ಮಾಡಿದಾಗ ಸಿಂಧು ಆ್ಯಕ್ಟ್ ಮಾಡಿದ್ಲು. ಇವಾಗ ರಿವೆಂಜ್ ತೊಗೊಂಡಿದ್ದಾಳೆ. ಡೈರೆಕ್ಷನ್ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ಬಾ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ಫಸ್ಟು ಮೊದಲನೇದಾಗಿ ನಮಗೆ ಆ್ಯಕ್ಟ್ರೆಸ್ಗೆಲ್ಲ ಪ್ರಾಬ್ಲಮ್ ಇದ್ದಿತ್ತು ಕ್ಯಾರೆಕ್ಟರ್ಗಳದ ಹೆಸರು, ಯಾಕಂದರೆ ಲಿಸ್ಟ್ ದೊಡ್ಡದಿತ್ತು. ಸೊ ಅಪ್ಪ ಅಮ್ಮ ಹೆಸರೇ ಫಸ್ಟು ನೆನ್ಪು ಮಾಡ್ಕೋಬೇಕಾಗಿತ್ತು. ಸೊ ಬಿಗ್ ಫ್ಯಾಮಿಲಿ, ಆ ದೊಡ್ಡ ಫ್ಯಾಮಿಲಿ, ಅವ್ರದ್ದು ಮಕ್ಕಳ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾಳೆ. ಬರೀ ಮಲ್ಗಕ್ಕೆ ಜಾಗ ಇರಲ್ಲ, ಎಲ್ಲ ಒಂದೇ ಹೊತ್ತಿಗೆ ಅದನ್ನ ಕಿತ್ತಾಡೋದಕ್ಕೆ ಅದಕ್ಕೋಸ್ಕರ ಆ ಥರ ಅದನ್ನ ತುಂಬ ಮಜವಾಗಿ ತೋರಿಸಿದ್ದಾರೆ. ಟೆಕ್ನಿಕಲಿ ಕೂಡ ಇದು ತುಂಬಾ ಸ್ಟ್ರಾಂಗ್ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಡಿ ಒ ಪಿ ಇದಾರೆ ಹೇಳಲೇಬೇಕಾಗತ್ತೆ. ಆಮೇಲೆ ಮ್ಯೂಸಿಕ್ ಕೂಡ ಬಿಂದು ಮಾಲಿನಿ ಅವರು ತುಂಬಾ ಅವಾಗ ಸ್ಕ್ರ್ಯಾಚ್ ಟ್ರ್ಯಾಕ್ಸು ಕಳಿಸಿದ್ದು ಕೂಡ ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಅವರೇ ಅವ್ರ ವಾಯ್ಸಲ್ಲೇ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ದು ಲೇಯರ್ಸ್ ಮಾಡಿ ನಮ್ಗೆ ಅಟ್ಲೀಸ್ಟ್ ಶೂಟಿಂಗ್ಗೋಸ್ಕರ ಕಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಲಾಟ್ ಆಫ್ ಸಾಂಗ್ಸ್ ಅಲ್ ರಿಮೈಂಡ್ ಯು ಆಫ್ ಓಲ್ಡ್ ಏಜ್. ನಾವು ನೋಡಿರಲ್ಲ, ನೋಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಟ್ರೀಟ್ಮೆಂಟ್ ಟು ದ ಸ್ಕ್ರಿಪ್ಟ್. ಸ್ಟೋರಿ ಮಾತ್ರ ಅಲ್ಲ, ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸಿಂಧು ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಐ ವಿಲ್ ಪಾಸ್ ಇಟ್ ಆನ್.